ಫ್ರೆಂಡ್ಸ್, 12:30 ಆಗಿದೆ ಗಂಟೆ, ರಾತ್ರಿ 12:30. ಸೊ ಫೈನಲಿ ಇಂಡಿಯಾಗೆ ಹೋಗೋ ದಿನ ಬಂದೇ ಬಿಡ್ತು ಫ್ರೆಂಡ್ಸ್. ಇವತ್ತು December 18th ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ ಇಂಡಿಯಾಗೆ. ಇಲ್ಲಿ ನೋಡ್ತಾ ಇರ್ಬೋದು ಚೆಕ್ ಇನ್ ಕೌಂಟರ್ಸ್ ಎಲ್ಲ ಕಾಣಿಸ್ತಾ ಇದೆ, ಬಟ್ ಆಮೇಲೆ ಚೆಕ್ ಇನ್ ಮಾಡುವಾಗ ಎಲ್ಲ ವೀಡಿಯೋ ಮಾಡೋಕೆ ಬಿಡಲ್ಲ, ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿಂದನೇ. ನಮಗೆ ಚೆಕ್ ಇನ್ ಮಾಡೋದಕ್ಕೆ ಇನ್ನೂ 2 hours ಇದೆ, ಅಷ್ಟೊತ್ತಿಗೆ ನಾನು ನಿಮಗೆ ಒಂದು ರೌಂಡು ಚಾಂಗಿ ಏರ್ಪೋರ್ಟ್ ತೋರಿಸೋಣ ಅಂತ ಇದ್ದೀನಿ, ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ ನೋಡಿ. ಇದು ಆಟೋಮೇಟೆಡ್ ಕ್ಲೀನಿಂಗ್ ಮೆಷಿನ್, ಇದು ಎಲ್ಲ ಏರ್ಪೋರ್ಟ್ಸ್ನಲ್ಲೂ ಇರುತ್ತೆ, ಈ ಥರ ಏರ್ಪೋರ್ಟ್ನ ಕ್ಲೀನ್ ಮಾಡ್ತಾನೆ ಇರ್ತಾರೆ. ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಆಟೋಮೇಟೆಡ್ ಸೆಲ್ಫ್ ಚೆಕ್ ಇನ್ ಮೆಷಿನ್ಸ್. ಇಲ್ಲಿ ನೋಡಿ, ಇದು ನ್ಯಾಚುರಲ್ ಫ್ರೋಜನ್ ಯೋಗರ್ಟ್, ತುಂಬ ಟೇಸ್ಟಿ ಆಗಿರುತ್ತೆ. ವಾ ಫ್ರೆಂಡ್ಸ್, ಇಲ್ಲಿ ನೋಡಿ ಕ್ರಿಸ್ಮಸ್ ಡೆಕೋರೇಷನ್ ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ ಸ್ಕೈ ಟ್ರೈನ್ ಇದೆ, ಏರ್ಪೋರ್ಟ್ ಒಳಗಡೆನೆ ಒಂದು ಟರ್ಮಿನಲಿಂದ ಇನ್ನೊಂದು ಟರ್ಮಿನಲಿಗೆ ನಿಮಗೆ ಟ್ರೈನ್ ವ್ಯವಸ್ಥೆ ಕೂಡ ಇದೆ. ಕೆಳಗೆ ಬೇಸ್ಮೆಂಟಲ್ಲಿ ಸಿಟಿಗೆ ಬಸ್ ಕೂಡ ಇದೆ, Level 1 ಅರೈವಲ್ ಇದೆ. ಹಾಗೆ ಇದು Terminal 2, ಇಲ್ಲಿಂದ Terminal 4 ಬಸ್ ಕೂಡ ಇದೆ. ತುಂಬ ನೋಡಿ ಲಿಫ್ಟ್ ಇದೆ ಈ ಕಡೆ ಹೋದರೆ. ಫ್ರೆಂಡ್ಸ್, ಏರ್ಪೋರ್ಟ್ ಒಳಗೆ ನಾನು ಸುತ್ತಾಕ್ತಾ ಇದ್ದೀನಿ, ನಿಮಗೂ ಕೂಡ ತೋರಿಸೋಣ ಅಂತ ನಾನು ಹೋಗಿ ಶೂಟ್ ಮಾಡ್ತಾ ಇದ್ದೆ. ನೀವು ಈ ಏರ್ಪೋರ್ಟಲ್ಲಿ ಏನೇನು ನೋಡ್ಬೋದು, ಹಾಗೆ ಏನೇನು ಶಾಪಿಂಗ್ ಮಾಡ್ಬೋದು, ಏನೇನು ತಿನ್ಬೋದು ಅಂತೆಲ್ಲ ಇಲ್ಲಿ ಗೈಡ್ಸ್, ಅಂದರೆ ನಿಮಗೆ ಈ ಥರ ಗೈಡ್ ಸಿಗುತ್ತೆ, ಇದನ್ನು ಕೂಡ ಯೂಸ್ ಮಾಡ್ಕೋಬೋದು. ಹಾಗೆ ಪುಟ್ಟ ಮಕ್ಕಳ ಜೊತೆ ಟ್ರಾವೆಲ್ ಮಾಡೋರಿಗೆ ಬೇಕಾದಂತಹ ಅಗತ್ಯವಾದ ಜಾಗ ಇದು. ನೋಡಿ ಫ್ರೆಂಡ್ಸ್, ಇದು ಬೇಬಿ ಚೇಂಜಿಂಗ್ ರೂಮ್. ಇಲ್ಲೇನು ಕಾಣಿಸ್ತಿದೆ, ಇಲ್ಲಿ ನೀವೆಲ್ಲ ಬೇಬಿ ಡಯಪರ್ಸ್ ಎಲ್ಲ ಚೇಂಜ್ ಮಾಡ್ಕೋಬೋದು. ಹಾಗೆ ಇದು ಫೀಡಿಂಗ್ ರೂಮ್ಸು ನೋಡಿ, ಈ ಥರ ಇದೆ. ಈ ಥರ ಬಟನ್ ಪ್ರೆಸ್ ಮಾಡಿದರೆ ಕ್ಲೋಸ್ ಮತ್ತು ಓಪನ್ ಆಗುತ್ತೆ. ಗೈಸ್, ಟೈಮು 2:10 ಇವಾಗ ಚೆಕ್ ಇನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಕ್ಯೂ ಇದೆ, ನೋಡೋಣ ಎಷ್ಟೊತ್ತಾಗತ್ತೆ ಅಂತ. ಫ್ರೆಂಡ್ಸ್, 3:00 ಆಯಿತು, ಫೈನಲಿ ನಮ್ಮ ಚೆಕ್ ಇನ್ ಆಯಿತು, ಇಮಿಗ್ರೇಷನ್ ಆಯಿತು, ಒಳಗಡೆ ಬಂದ್ವಿ. ಇವಾಗ ಗೇಟು ಕನ್ಫರ್ಮ್ ಆಗಿಲ್ಲ ಯಾವುದು ಅಂತ, ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇರ್ತಾರೆ, ಅದನ್ನು ನೋಡಿಕೊಂಡು ನಾವು ನಮ್ಮ ಗೇಟಿಗೆ ಹೋಗಬೇಕಾಗತ್ತೆ. ನೋಡಿ ಇಲ್ಲೆಲ್ಲ ಕಾಣ್ತಾ ಇರೋದು ಡ್ಯೂಟಿ ಫ್ರೀ ಶಾಪ್ಸು. ಮುಂದೆ ಬರ್ತಾ ಇಲ್ಲೊಂದು ಗಾರ್ಡನ್ ಇದೆ, ಇದನ್ನು ಎಂಚಾಂಟೆಡ್ ಗಾರ್ಡನ್ ಅಂತ ಹೇಳ್ತಾರೆ. ಎಷ್ಟು ಸುಂದರವಾಗಿ ಮಾಡಿದ್ದಾರೆ ಅಂತ ನೀವೇ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಪಾಂಡಲ್ಲಿ ಮೀನುಗಳು ತುಂಬಾ ಇದ್ವು, ತುಂಬ ಚೆನ್ನಾಗಿದ್ವು. ಎಷ್ಟು ಆರ್ಟಿಫಿಷಿಯಲ್ ಆಗಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರಲ್ಲ ನೋಡಿ, ಎಷ್ಟು. ಇದು ಕ್ರಿಸ್ಮಸ್ ಡೆಕೋರೇಷನ್ಸ್ ಅಂತಲ್ಲ, ಇದು ಯಾವಾಗಲೂ ಇರುತ್ತೆ ಇಲ್ಲಿ. ಫ್ರೆಂಡ್ಸ್, ಇಲ್ಲಿ ಕೆಳಗೆ ಅರೈವಲ್ ಇದೆ, ನಾವು ಬೇರೆ ಕಡೆಯಿಂದ ಸಿಂಗಾಪುರಿಗೆ ಬರೋದಾದರೆ ಇಲ್ಲಿ ಕೆಳಗೆ ಹೋಗಬೇಕು. ಅಲ್ಲಿ ನೋಡಿ ಕೆಳಗಡೆ ನಿಮಗೆ ಇಮಿಗ್ರೇಷನ್ ಕೌಂಟರ್ಸ್ ಕಾಣಿಸ್ತಾ ಇರ್ಬೋದು, ಅಲ್ಲಿಂದ ಹೋಗಬೇಕು, ಅಲ್ಲಿಂದ ಇಮಿಗ್ರೇಷನ್ ಮಾಡಿ ಹೊರಗೆ ಬಿಡ್ತಾರೆ ನಮ್ಮನ್ನು. ನೋಡಿ ಇಲ್ಲಿ ಫ್ಲೈಟ್ ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾ ಇರ್ತಾರೆ. ನಮ್ಮ ಬೋರ್ಡಿಂಗ್ ಪಾಸ್ಗಳನ್ನು ಇಲ್ಲಿ ಸ್ಕ್ಯಾನ್ ಮಾಡಿದರೆ ನಮಗೆ ನಮ್ಮ ಫ್ಲೈಟ್ ಇನ್ಫಾರ್ಮೇಷನ್ನ ತಿಳ್ಕೋಬಹುದು. ಗೈಸ್, ಒಂದು ಹೊಸ ಅಪ್ಡೇಟ್ ಏನಂದರೆ, ನಮ್ಮ ಫ್ಲೈಟ್ 1 hour ಡಿಲೇ ಆಗಿದೆ, 5:30 ಇತ್ತು, ಇವಾಗ 6:30 ಆಗಿದೆ. ಏನೋ ವೆದರ್ ಪ್ರಾಬ್ಲಮಿಂದ ಅಂತ ಹೇಳಿದ್ದಾರೆ, ನೋಡಬೇಕು ಹೇಗೆ ಹೋಗುತ್ತೆ ಅಂತ. ನೀವು ನೋಡ್ತಾ ಇರ್ಬೋದು ಟೈಮು ಆಲ್ರೆಡಿ 3:25 ಆಗಿದೆ. ನೋಡಿ ಇಲ್ಲಿ ಏರ್ಪೋರ್ಟ್ ಒಳಗಡೆ ಕ್ಲಿನಿಕ್ ಇದೆ, ಹಾಗೆ ಪ್ರೇಯರ್ ರೂಮ್ ಕೂಡ ಇದೆ, ಎಲ್ಲ ಏರ್ಪೋರ್ಟ್ಸ್ನಲ್ಲೂ ಇರುತ್ತೆ. ಇದು DBS ಏಷ್ಯಾ ಟ್ರೆಜರ್ಸ್ ಪ್ರೀಮಿಯಂ ಲಾಂಜ್. ಇಲ್ಲಿ ಯಾರ ಹತ್ರ DBS ಕಾರ್ಡ್ ಇದೆಯೋ, ಮೆಂಬರ್ಶಿಪ್ ಕಾರ್ಡ್ ಇದೆಯೋ, ಅವರು ಆ ಕಾರ್ಡನ್ನು ತೋರಿಸಿದರೆ ಪ್ರೀಮಿಯಂ ಲಾಂಜ್ಗೆ ಎಂಟ್ರಿ ಕೊಡ್ತಾರೆ. ಮೆಂಬರ್ಶಿಪ್
ಬೇಕು ಅಂತಾದರೆ ಕೆಲವೊಂದು ಕಂಡೀಷನ್ಸ್ ಅಪ್ಲೈ ಆಗುತ್ತೆ. ಮಿನಿಮಮ್ ಬ್ಯಾಲೆನ್ಸ್ ಇಷ್ಟು ಇರಬೇಕು ಅಂತ ಕಂಡೀಷನ್ಸ್ ಇರುತ್ತೆ ಅದಕ್ಕೆ. ನೋಡಿ, ಇಲ್ಲಿ ಇಂಡಿಯನ್ ವೆಜಿಟೇರಿಯನ್ ರೆಸ್ಟೋರೆಂಟ್ ಕೂಡ ಇದೆ. ನಾವು ಬಂದ್ವಿ ಮೆಕ್ಡೊನಾಲ್ಡ್ಸ್ಗೆ. ನಾವಿಲ್ಲಿ ಫ್ರೆಂಚ್ ಫ್ರೈಸ್ ಮತ್ತು ಕೋಕ್ ತೊಗೊಂಡ್ವಿ, ಯಾಕಂದರೆ ಇಲ್ಲಿ ವೆಜ್ಜಿ ಬರ್ಗರ್ ಸಿಗಲ್ಲ, ಸಿಂಗಾಪುರ್ನಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ ಇವಾಗ. ನಾವು ಏರ್ಪೋರ್ಟಿಗೆ ಬಂದು ಇದೆಲ್ಲಿದ್ದೀವಿ ಅಂತ ಕನ್ಫ್ಯೂಸ್ ಆಗಬೇಡಿ, ಏರ್ಪೋರ್ಟ್ ಒಳಗೇ ಇದ್ದೀವಿ. ನೋಡಿ, ಇದು T2 ಟರ್ಮಿನಲಲ್ಲಿ ಇರುವಂತಹ ಸನ್ಫ್ಲವರ್ ಗಾರ್ಡನ್ನು ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಸಿಂಗಾಪುರ್ ಏರ್ಪೋರ್ಟ್ನ ನೀವು ವಿಸಿಟ್ ಮಾಡೋದಕ್ಕೆ ಅಂತ ಬಂದರೆ ಇಲ್ಲಿ ಒಂದು ಫುಲ್ ಡೇ ನೋಡಿದ್ರೂ ಕೂಡ ಮುಗಿಯಲ್ಲ, ಅಷ್ಟೊಂದಿದೆ ನೋಡೋದಕ್ಕೆ. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಅದ್ಭುತವಾಗಿದೆ ಏರ್ಪೋರ್ಟ್ ಅಂತ. ತುಂಬ 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 ಇಷ್ಟ ಆಯಿತು ನನಗೆ. ನೋಡಿ, ಏರ್ಪೋರ್ಟ್ನಲ್ಲಿ ನಿಮಗೆ ತುಂಬ ಟೈಮ್ ಇದೆ ಬೋರ್ಡಿಂಗ್ಗೆ, ಇನ್ನೂ ತುಂಬಾ ಕಾಯಬೇಕು ಅಂತ ಇದ್ದರೆ ನೋಡಿ, ನಿಮಗೆ ಬೋರ್ ಆಗಲ್ಲ. ಇಲ್ಲಿ ಫ್ರೀಯಾಗಿ ಗೇಮಿಂಗ್ ರೂಮ್ ಕೂಡ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ತುಂಬಾ ದೊಡ್ಡದಾಗಿದೆ ಇದು. ಹಾಗೆ ಇಲ್ಲಿ ಮುಂದೆ ಬರ್ತಾ ನೋಡಿ, ಎಲ್ಲ ಫುಲ್ ಸೋಫಾ ಸೆಟ್ ಎಲ್ಲ ಹಾಕಿದ್ದಾರೆ, ಕೂತ್ಕೊಳ್ಳೋಕ್ಕೆ ಕೂಡ ಎಲ್ಲ ಅರೇಂಜ್ಮೆಂಟ್ಸ್ ಇದೆ. ಹಾಗೆ ಮೂವಿ ಥಿಯೇಟರ್ ಕೂಡ ಇದೆ ಇಲ್ಲಿ, ಯಾವಾಗಲೂ ಮೂವಿ ರನ್ ಆಗ್ತಾನೇ ಇರುತ್ತೆ. ವೀಕ್ಲಿ ಒನ್ ಟೈಮ್ ಅಷ್ಟೇ ಇಂತಿಷ್ಟು ಟೈಮ್ಗೆ ಅಂತ ಅವರು ಮೇಂಟೆನೆನ್ಸಿಗೆ ಆಫ್ ಮಾಡ್ತಾರೆ, ಅದು ಬಿಟ್ಟರೆ ಯಾವಾಗಲೂ ಇಲ್ಲಿ ಮೂವಿ ಕೂಡ ರನ್ ಆಗ್ತಾ ಇರುತ್ತೆ. ನಾವು ಇಲ್ಲಿಂದ ಮುಂದೆ ಹೋಗ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತು, ಸಿಂಗಾಪುರ್ ಈಸ್ ಒನ್ ಆಫ್ ದ ಬೆಸ್ಟ್ ಏರ್ಪೋರ್ಟ್ಸ್ ಇನ್ ದ ವರ್ಲ್ಡ್ ಅಂತ. ಇಲ್ಲಿ ಎಷ್ಟು ನೋಡಿದ್ರೂ ಮುಗಿಯಲ್ಲ, ನಿಮ್ಗೆ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ. ನೋಡಿ, ಇಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಇಲ್ಲೊಂದು ಬೋಟ್ ಕಾಣಿಸ್ತು, ಏನು ಅಂತ ನೋಡಿದ್ವಿ. ಅಲ್ಲಿ ಮಕ್ಕಳಿಗೆ ಕೂಡ ಆ್ಯಕ್ಟಿವಿಟೀಸ್ ಇದ್ವು ನೋಡಿ, ಈ ಥರ ಪೇಪರ್ ಮೇಲೆ ಸ್ಕೆಚ್ ಮಾಡಿದರೆ ಅದ್ರ ಕೆಳಗಡೆ ಇರುವಂತಹ ಚಾಂಗಿ ಏರ್ಪೋರ್ಟ್ ಅಥವಾ ಸಿಂಗಾಪುರ್ನ ರೆಪ್ರೆಸೆಂಟ್ ಮಾಡುವಂತಹ ಪಿಕ್ಚರ್ಗಳು ಬರುತ್ತವೆ. ಹಾಗೆ ಅದ್ರ ಪಕ್ಕದಲ್ಲಿ ಒಂದು ಆರ್ಚಿಡ್ ಗಾರ್ಡನ್ ಕೂಡ ಇತ್ತು ನೋಡಿ, ಎಷ್ಟು ಚೆನ್ನಾಗಿದೆ ಹೂವು, ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಿದೆ ನೋಡಿ. ಇಲ್ಲೂ ಕೂಡ ಒಂದು ಆರ್ಟಿಫಿಷಿಯಲ್ ಪಾಂಡ್ ಥರ ಮಾಡಿದರು. ಹಾಗೆ ನಾವು ನಮ್ಮ ಗೇಟ್ಗೆ ನಡ್ಕೊಂಡು ಹೋಗ್ತಾ ಇದ್ವಿ, ತುಂಬ ದೂರ ಇತ್ತು ನಡೆಯೋದಕ್ಕೆ. ಇಲ್ಲಿ ಟ್ರಾವೆಲೇಟರ್ ಅಥವಾ ಎಸ್ಕಲೇಟ್ರಲ್ಲಿ ಹೋಗೋವರು ಲೆಫ್ಟ್ ಸೈಡಲ್ಲಿ ನಿಂತ್ಕೋಬೇಕು, ರೈಟ್ ಸೈಡಲ್ಲಿ ನಡ್ಕೊಂಡು ಹೋಗಬೇಕು. ಹಾಗೆ ನಮ್ಮ ಗೇಟಿಗೆ ಬಂದು ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸ್ಕೊಂಡು ಒಳಗಡೆ ಬಂದು ಕೂತ್ಕೊಂಡ್ವಿ. ಇವಾಗ ಇನ್ನೂ ತುಂಬ ಟೈಮ್ ಇತ್ತು ಫ್ಲೈಟ್ಗೆ, ತುಂಬ ನಿದ್ದೆ ಕೂಡ ಬರ್ತಿತ್ತು ಅಷ್ಟೊತ್ತಿಗೆ. ಫೈನಲಿ ಬೋರ್ಡಿಂಗ್ ಟೈಮ್ ಬಂತು, ಬೆಳಗ್ಗೆ 5:30 ಆಯಿತು. ನಾನು ನಿಮಗೆ ಬ್ಯಾಂಗ್ಳೂರು ಏರ್ಪೋರ್ಟಲ್ಲಿ ಸಿಗ್ತೀನಿ, ಬಾಯ್. ಫೈನಲಿ 4.5 ಗಂಟೆಗಳ ಜರ್ನಿಯ ಬಳಿಕ ನಾವು ನಮ್ಮ ತಾಯ್ನಾಡಿಗೆ ಕಾಲಿಡ್ತಾ ಇದ್ದೀವಿ. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬಂದು ಲ್ಯಾಂಡ್ ಆಗ್ತಾ ಇದ್ದೀವಿ. ಬೆಳಗ್ಗೆ 8:45 ಲ್ಯಾಂಡ್ ಆದ್ವಿ ನಾವು. ಅದಾದಮೇಲೆ ಎಲ್ಲ ಕಸ್ಟಮ್ಸ್ ಎಲ್ಲ ಮುಗಿಸ್ಕೊಂಡು ನಾವು ಬ್ಯಾಗೇಜ್ ಕಲೆಕ್ಟ್ ಮಾಡೋಕ್ಕೆ ಬಂದ್ವಿ ನೋಡಿ. ಈ ಥರ ಬ್ಯಾಗ್ಸ್ಗಳನ್ನು ನಾವು ಸಿಂಗಾಪುರಲ್ಲಿ ಕೊಟ್ಟಿರ್ತೀವಿ, ಅದನ್ನು ಇಲ್ಲಿ ಕೊಡ್ತಾರೆ. ಅದು ಮುಗಿಸ್ಕೊಂಡು ನಾವು 9:45 ತಿಂಡಿ ಎಲ್ಲ ತಿಂದ್ಕೊಂಡ್ವಿ. ಇಲ್ಲಿ ಟಿಫಿನ್ ಸೆಂಟರ್ ಅಂತ ಒಂದು ಹೋಟೆಲ್ ಇದೆ, ಅಲ್ಲಿ ಎಲ್ಲ ಸೌತ್ ಇಂಡಿಯನ್ ಊಟ ಚೆನ್ನಾಗಿ ಸಿಗುತ್ತೆ. ಇದು ಡೊಮೆಸ್ಟಿಕ್ ಟರ್ಮಿನಲಲ್ಲಿ ಬರುತ್ತೆ. ತಿಂಡಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತಲ್ಲಿ ಮತ್ತೆ ಬೆಂಗಳೂರಿಂದ ಮಂಗಳೂರಿಗೆ ಹೊರಟ್ವಿ ನಾವು. ಮತ್ತು ಅದೇ ಇಂಡಿಗೋ ಫ್ಲೈಟೇ, ಕನೆಕ್ಟಿಂಗ್ ಫ್ಲೈಟ್ ಅದು. ಸೊ ನಾವಿವಾಗ ಫ್ಲೈಟ್ ಒಳಗಡೆ ಬಂದ್ವಿ ನೋಡಿ. ಇಲ್ಲಿ ನೀವು ಮೇಲೆ ಏನು ಕ್ಯಾಬಿನೆಟ್ಸ್ ನೋಡ್ತಾ ಇದ್ದೀರಲ್ವ, ಅದೆಲ್ಲ ನಮ್ಮ ಕ್ಯಾಬಿನ್ ಲಗೇಜ್, ಅಂದರೆ ನಾವೇನು ಹ್ಯಾಂಡ್ ಬ್ಯಾಗ್ ಅಥವಾ ಕೈಯಲ್ಲಿ ಏನು ಬ್ಯಾಗ್ ತೊಗೊಂಡಿರ್ತೀವಿ ಅದನ್ನು ಇಡೋದಕ್ಕಿರುವಂತಹ ಜಾಗ ಇದು. ಆಮೇಲೆ ಇಲ್ಲೊಂದು ಈ ಥರ ಓಪನ್ ಮಾಡಿದರೆ ಟ್ರೇ ಥರ ಇರುತ್ತೆ, ಇದು ನಾವು ಊಟ ತಿಂಡಿ ಏನು ಸರ್ವ್ ಮಾಡ್ತಾರೆ ಅದನ್ನು ಇಲ್ಲಿ ಇಟ್ಕೊಂಡು ತಿನ್ನಬಹುದು. ನಾವಿಲ್ಲಿ ವೆಜ್ ಸ್ಯಾಂಡ್ವಿಚ್ ಆರ್ಡರ್ ಮಾಡಿದ್ವಿ ಒಂದು. ಇನ್ನೇನು ತಿಂದು ಮುಗಿಯೋಷ್ಟರಲ್ಲಿ ನಾವು 15 ಮಿನಿಟ್ಸಲ್ಲಿ ಮಂಗಳೂರಿಗೆ ಕೂಡ ರೀಚ್ ಆದ್ವಿ. ಇಲ್ಲಿ ಫ್ಲೈಟಿಂದ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ ಏರ್ಪೋರ್ಟ್ವರೆಗೂ, ಯಾಕಂದರೆ ಸ್ವಲ್ಪ ದೂರ ಇದೆ. ನೋಡಿ, ಏರ್ಪೋರ್ಟಲ್ಲಿ ಬ್ಯಾಗೇಜ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಇವಾಗ. ಇಲ್ಲಿ ಕಸ್ಟಮ್ಸ್ ಎಲ್ಲ ಏನೂ ಇಲ್ಲ, ನಾವೆಲ್ಲ ಬೆಂಗಳೂರಲ್ಲಿ ಮುಗಿಸ್ಕೊಂಡು ಬಂದಿದ್ದೀವಿ, ಹಾಗಾಗಿ
ಜಸ್ಟ್ ಎಕ್ಸಿಟ್ ಅಷ್ಟೇ ನೋಡಿ. ನಮ್ಮ ಮಂಗಳೂರು ಏರ್ಪೋರ್ಟ್ ಹೇಗಿದೆ ಅಂತ ಕೂಡ ನೋಡಿ. ಇಲ್ಲಿಂದ ಅರೈವಲ್ಗೆ ಹೋಗ್ತಾ ಇದ್ದೀವಿ ನಾವು. ಇಲ್ಲಿ ಹೊರಗಡೆ ಬರೋ ಅಷ್ಟೊತ್ತಿಗೆ ನಮ್ಮ ಕಾರ್ ಕೂಡ ರೆಡಿ ಆಗಿತ್ತು. ನಮ್ಮ ಸತ್ಯಣ್ಣ ಬಂದಿದ್ದರು, ಅವ್ರನ್ನ ಕೂಡ ಮೀಟಾಗಿ ತುಂಬ ದಿನ ಆಗಿತ್ತು. ಸೊ ನಾವು ಯಾವಾಗ ಬಂದ್ರೂ ಹೆಚ್ಚಾಗಿ ಅವರೇ ಬರ್ತಾರೆ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ. ನೋಡಿ ಮಂಗಳೂರಿಗೆ ಬರ್ತಾ ಎಷ್ಟೊಂದು ಬಿಸಿಲು ಅಂತ. ಆಲ್ರೆಡಿ 30 ಡಿಗ್ರಿ ಸೆಲ್ಸಿಯಸ್ ಇತ್ತು. ಬೇಗ ಬೇಗ ಕಾರ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಆ್ಯಕ್ಚುಲಿ ಸಿಂಗಾಪುರ್ ಮತ್ತು ಮಂಗಳೂರು ಆಲ್ಮೋಸ್ಟ್ ಒಂದೇ ಥರ ಬಿಸಿಲು, ಆದರೆ ತಡ್ಕೊಳಕ್ಕಾಗಲ್ಲ ಮಂಗಳೂರಿಗೆ ಬಂದಾಗ. ಆಮೇಲೆ ಎಲ್ಲ ಲಗೇಜ್ಗಳನ್ನೆಲ್ಲ ನಮ್ಮ ಕಾರ್ ಒಳಗಡೆ ಹಾಕಿ ನಾವು ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀವಿ. ಇಲ್ಲಿ ನೋಡಿ ತುಂಬ ಸುಸ್ತಾಗಿಬಿಟ್ಟಿದೆ, ನಿದ್ದೆ ಕೂಡ ಇರಲಿಲ್ಲ ಸರಿಯಾಗಿ. ಹಾಗೆ ನಾವು ಮಂಗಳೂರಿಂದ ಕಾಸರಗೋಡಿಗೆ ನಮ್ಮ ಪ್ರಯಾಣನ ಶುರು ಮಾಡಿಕೊಂಡ್ವಿ. ನೋಡಿ ಎಲ್ಲೇ ಎಷ್ಟೇ ಫಾರಿನ್ ಕಂಟ್ರೀಸ್ ಟ್ರಿಪ್ ಹೋಗಿ ಬಂದ್ರೂ ನಮ್ಮ ತಾಯ್ನಾಡಿಗೆ ಬರೋದು ಅಂದರೆ ಅದೊಂದು ಖುಷಿನೇ ಬೇರೆ ಅಲ್ವಾ. ಐ ಥಿಂಕ್ ಎಲ್ಲ NRI ಇಂಡಿಯನ್ಸ್ಗೂ ಈ ಫೀಲಿಂಗ್ ಇದ್ದೇ ಇರುತ್ತೆ ಅಂತ ಅಂದ್ಕೊಳ್ತೀನಿ. ನಾವು ಮಾತಾಡ್ತಾ ನೋಡಿ ಇಲ್ಲಿ ನಮ್ಮ ಕುಂಬ್ಳೆಗೆ ಮುಟ್ಟಿದ್ವಿ. ಸತ್ಯಣ್ಣ ಹತ್ರ ಮಾತಾಡ್ತಾ ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಆಲ್ರೆಡಿ ನಾವು ನಮ್ಮ ಮನೆ ಹತ್ರ ರೀಚ್ ಆಗ್ತಾ ಇದ್ದೀವಿ ಇವಾಗ. ಎವ್ರಿ ಟೈಮ್ ಬರಬೇಕಾದ್ರೂ ಏನಾದರೊಂದು ಚೇಂಜಸ್ ಕಾಣಿಸುತ್ತೆ ಅಲ್ವಾ ಸಿಟಿಗಳಲ್ಲಿ, ನಮಗೆ ಗೊತ್ತೇ ಆಗಲ್ಲ. ಹಾಗೆ ಮಾತಾಡ್ತಾ ಮನೆ ಕೂಡ ಬಂತು. ನಮ್ಮ ಮನೆ ಪಕ್ಕದಲ್ಲೇ ಇದ್ದೀವಿ ನಾವಿವಾಗ. ಸೊ ಮುಂದಿನ ವ್ಲಾಗ್ಗಳಲ್ಲಿ ನಿಮಗೆ ಊರಿನ ವ್ಲಾಗ್ಸ್ ಬರುತ್ತೆ ಫ್ರೆಂಡ್ಸ್. ನಿಮಗೆ ಇವತ್ತಿನ ನನ್ನ ವ್ಲಾಗ್ ಹೇಗನ್ನಿಸ್ತು ಅಂತ ಹೇಳಿ. ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ. ನಿಮಗೆ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಗಳನ್ನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ ನಾನು. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ ನನ್ನ ಯಾವುದೇ ವಿಡಿಯೋನ ನೀವು ಮಿಸ್ ಮಾಡದೆ ನೋಡಬಹುದು. ಸೊ ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.